ಕರ್ನಾಟಕ ಟಿವಿಗೆ ಸ್ವಾಗತ. ಸೋರೆಕಾಯಿ ಅಂದರೆ ಮಾರು ದೂರ ಓಡುವವರು ಹಲವರಿದ್ದಾರೆ. ಯಾಕಂದರೆ ಅವರಿಗೆ ಸೋರೆಕಾಯಿಯಿಂದ ಮಾಡುವ ಪದಾರ್ಥ ಒಂಚೂರು ಇಷ್ಟವಾಗುವುದಿಲ್ಲ. ಆದರೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರ ಸಿಪ್ಪೆ ಅದಕ್ಕಿಂತ ಒಳ್ಳೆಯದು. ಸೋರೆಕಾಯಿ ಸಿಪ್ಪೆಯಿಂದ ಪದಾರ್ಥಗಳನ್ನು ಮಾಡಿ ಸೇವಿಸಿದರೆ ಆರೋಗ್ಯಕ್ಕಾಗುವ ಲಾಭಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೋರೆಕಾಯಿಯಿಂದ ಹಲವು ಪದಾರ್ಥಗಳನ್ನು ಮಾಡಲಾಗುತ್ತೆ. ಸೋರೆಕಾಯಿ ಬಜ್ಜಿ, ಸಾಂಬಾರ್, ಪಲ್ಯ, ರಾಯ್ತ, ಪಾಯಸಕ್ಕೂ ಕೂಡ ಸೋರೆಕಾಯಿ ಹೋಳನ್ನು ಬಳಸಲಾಗುತ್ತೆ. ಆದರೆ ಸೋರೆಕಾಯಿಯಷ್ಟೇ ಅಲ್ಲದೆ ಅದರ ಸಿಪ್ಪೆಯನ್ನು ಕೂಡ ಬಳಕೆ ಮಾಡಿದರೆ ಆರೋಗ್ಯದ ಲಾಭ ಪಡೆಯಬಹುದು. ಸೋರೆಕಾಯಿ ಸಿಪ್ಪೆಯಿಂದ ಚಟ್ನಿ, ಸೂಪ್, ರಾಯ್ತ ಎಲ್ಲವನ್ನು ಮಾಡಲಾಗುತ್ತೆ. ಪಾಯಲ್ಸ್ನಿಂದ ಬಳಲುತ್ತಿರುವವರು ಸೋರೆಕಾಯಿ ಸಿಪ್ಪೆಯ ಸೇವನೆ ಮಾಡಬೇಕು. ಇದರಿಂದ ಪಾಯಲ್ಸ್ ನಿವಾರಣೆಯಾಗುತ್ತೆ. ಸೋರೆಕಾಯಿ ಸಿಪ್ಪೆಯನ್ನು ಒಣಗಿಸಿ ಅದು ಚೆನ್ನಾಗಿ ಒಣಗಿದ ಮೇಲೆ ಪೌಡರ್ ಮಾಡಿ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚು ಹಾಲಿನೊಂದಿಗೆ ಸೇವಿಸಬೇಕು. ಒಂದು ಸ್ಪೂನ್ ಸೋರೆಕಾಯಿ ಸಿಪ್ಪೆಯ ಪೌಡರ್ ಮತ್ತು ಒಂದು ಲೋಟ ಹಾಲು ಸೇರಿಸಿ ಕುಡಿಯಬೇಕು. ಹಾಲು ಇಲ್ಲದಿದ್ದಲ್ಲಿ ನೀರನ್ನು ಕೂಡ ಬಳಸಬಹುದು. ಕಾಲಲ್ಲಿ, ಪಾದದಲ್ಲಿ ಉರಿ ಅಥವಾ ತುರಿಕೆಯಾಗುತ್ತಿದ್ದಲ್ಲಿ ಸೋರೆಕಾಯಿ ಸಿಪ್ಪೆ ಬಳಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಸೋರೆಕಾಯಿ ಸಿಪ್ಪೆಯನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಅದನ್ನು ಪಾದಕ್ಕೆ ಹಚ್ಚಿದಲ್ಲಿ ತುರಿಕೆ ಅಥವಾ ಉರಿ ಇದ್ದಲ್ಲಿ ಕಡಿಮೆಯಾಗುತ್ತೆ. ದೇಹದಲ್ಲಿ ಎಲ್ಲಿ ಉರಿ ಅಥವಾ ತುರಿಕೆ ಇದ್ದರೂ ಈ ರೆಮಿಡಿಯನ್ನ ನೀವು ಟ್ರೈ ಮಾಡಬಹುದು. ಇನ್ನು ಸೋರೆಕಾಯಿ ಸಿಪ್ಪೆ ಸೇವಿಸಿದ್ದಲ್ಲಿ ಅಥವಾ ಬಳಸಿದ್ದಲ್ಲಿ ನಿಮಗೆ ಅಲರ್ಜಿ ಆಗುತ್ತದೆ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.